ಈ ಶಕ್ರಿಯ ಅತ್ಯಂತ ಸರಳವಾದ ಒಂದು ಪ್ರಕ್ರಿಯೆ, ಆದರೆ ಬಹಳ ಶಕ್ತಿಯುತವಾದ ಸಾಧನ. ಈ ಮೂರು ಸಂಗತಿಗಳು, ನಿಮ್ಮ ಉಸಿರಾಟ, ನಿಮ್ಮ ಯೋಚನೆ ಮತ್ತು ನಿಮ್ಮ ಅರಿವು, ಇವನ್ನ ಸರಿಯಾದ ಸಂಯೋಜನೆಯಲ್ಲಿ ನೀವು ಬಳಸಿದರೆ ದೇಹ ಮನಸ್ಸನ್ನು ಬಳಸೋ ನಿಮ್ಮ ಸಾಮರ್ಥ್ಯ ಎಷ್ಟು ವರ್ಧಿಸುತ್ತೆ ಅಂದರೆ ಬೇರೆಯವರಿಗೆ ನೀವು ಅತಿಮಾನುಷರಾಗಿ ತೋರ್ತೀರಿ. ಆದರೆ ನಾನು ಹೇಳ್ತಿದ್ದೀನಿ, ಇದು ಮಾನುಷವೇ, ಇದು ಸೂಪರ್ ಮಾನವ ಆಗೋ ಬಗ್ಗೆಯಲ್ಲ, ಇದು ಮಾನವರಾಗಿರೋದೇ ಸೂಪರ್ ಅಂತ ಕಂಡುಕೊಳ್ಳುವುದು. ಈ ಶಕ್ರಿಯ ಸೂಚನೆಗಳು. ಸಿದ್ಧತೆ: ಸುಖಾಸನದಲ್ಲಿ ಕುಳಿತುಕೊಳ್ಳಿ, ಬೆನ್ನುಹುರಿ ಆರಾಮವಾಗಿ ನೇರವಾಗಿರಲಿ, ಅಗತ್ಯವಿದ್ದರೆ ಬೆನ್ನೊರಗು ಉಪಯೋಗಿಸಿ, ಆದರೆ ತಲೆಯೊರಗು ಬೇಡ. ಕ್ರಿಯಾವನ್ನು ಪೂರ್ವಾಭಿಮುಖವಾಗಿ ಕುಳಿತು ಮಾಡಿದರೆ ಹೆಚ್ಚು ಪ್ರಯೋಜನ ಉಂಟಾಗುವುದು. ಕೈಗಳು ನಿಮ್ಮ ತೊಡೆಗಳ ಮೇಲಿರಲಿ, ಅಂಗೈಗಳು ಮೇಲ್ಮುಖವಾಗಿರಲಿ. ನಿಮ್ಮ ಮುಖವನ್ನು ಸ್ವಲ್ಪ ಮೇಲೆತ್ತಿ, ಕಣ್ಣುಗಳನ್ನು ಮುಚ್ಚಿ, ಹುಬ್ಬುಗಳ ನಡುವೆ ಹಗುರಾಗಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಈ ಧ್ಯಾನವು ಮೂರು ಹಂತಗಳಲ್ಲಿ ಆಗುವುದು. ಹಂತ ಒಂದು: ಉಸಿರನ್ನು ನಿಧಾನವಾಗಿ ಮತ್ತು ಮೆದುವಾಗಿ ಒಳಗೆಳೆದುಕೊಳ್ಳಿ ಮತ್ತು ಹೊರಗೆ ಬಿಡಿ. ಪ್ರತಿಯೊಂದು ಉಚ್ಛ್ವಾಸದೊಂದಿಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಈ ದೇಹವಲ್ಲ. ಉಸಿರನ್ನು ತೆಗೆದುಕೊಳ್ಳುವುದು ಈ ಯೋಚನೆಯ ಕಾಲಾವಧಿಯ ಉದ್ದಕ್ಕೂ ಆಗಬೇಕು. ಪ್ರತಿಯೊಂದು ನಿಶ್ವಾಸದೊಂದಿಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಈ ಮನವೂ ನಾನಲ್ಲ. ಉಸಿರನ್ನು ಬಿಡುವುದು ಈ ಯೋಚನೆಯ ಕಾಲಾವಧಿಯ ಉದ್ದಕ್ಕೂ ಆಗಬೇಕು. ಇದನ್ನು 7-11 ನಿಮಿಷಗಳವರೆಗೆ ಪುನರಾವರ್ತಿಸಿ. ಹಂತ 2: ಈ ಶಬ್ದವನ್ನು 7 ಬಾರಿ ಉಚ್ಚರಿಸಿ. ಬಾಯಿಯನ್ನು ಪೂರ್ತಿ ತೆರೆದು ಪ್ರತಿ ಶಬ್ದದೊಂದಿಗೆ ಉಸಿರು ಬಿಡುತ್ತಾ ಇದನ್ನು ಹೇಳಿ. ಶಬ್ದವು ಹೊಕ್ಕಳಿಗಿಂತ ಸ್ವಲ್ಪ ಕೆಳಗಿನಿಂದ ಬರಬೇಕು. ಶಬ್ದವನ್ನು ಬಹಳ ಜೋರಾಗಿ ಹೇಳಬೇಕಿಲ್ಲ, ಆದರೆ ನಿಮಗೆ ಅದರ ಕಂಪನವು ಅರಿವಾಗುವಷ್ಟು ಜೋರಾಗಿರಲಿ. ಹಂತ 3: 5-6 ನಿಮಿಷಗಳವರೆಗೆ ಮುಖವನ್ನು ಸ್ವಲ್ಪ ಮೇಲೆತ್ತಿ ಕುಳಿತಿರಿ. ನಿಮ್ಮ ಹುಬ್ಬುಗಳ ನಡುವೆ ನಿಮ್ಮ ಗಮನ ಮೃದುವಾಗಿ ಕೇಂದ್ರಿತವಾಗಿರಲಿ. ಈ ಅಭ್ಯಾಸದ ಪೂರ್ಣ ಅವಧಿ 12-18 ನಿಮಿಷಗಳು. ಬೇಕೆನಿಸಿದರೆ ಇನ್ನೂ ಸ್ವಲ್ಪ ಕಾಲ ಕುಳಿತಿರಬಹುದು. ದಯವಿಟ್ಟು ಗಮನಿಸಿ, ಈಶಕ್ರಿಯ ಮಾಡಲು ಕುಳಿತಿರುವಾಗ ನಿಮ್ಮ ದೇಹ ಮತ್ತು ಮನಸ್ಸಿನ ಚಟುವಟಿಕೆಗಳಿಗೆ ಗಮನವೀಯಬೇಡಿ. ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಆಗುತ್ತಿರುವುದನ್ನೆಲ್ಲ ನಿರ್ಲಕ್ಷಿಸಿ ಸುಮ್ಮನೆ ಕುಳಿತಿರಿ. ಮಧ್ಯೆ ವಿರಾಮ ತೆಗೆದುಕೊಳ್ಳಬೇಡಿ. ಇದರಿಂದ ಅಭ್ಯಾಸದ ಸಮಯದಲ್ಲಿ ಆಗುತ್ತಿರುವ ಪ್ರಾಣಶಕ್ತಿಗಳ ಪುನರ್ ಸಂಯೋಜನೆಗೆ ಭಂಗ ಬರುವುದು. ಕ್ರಿಯಾ ಅಧಿಕತಮ ಪ್ರಯೋಜನ ನೀಡಲು ನೀವು ಮಾಡಬೇಕಾದುದು, ಪ್ರತಿ ಸಲ ಕನಿಷ್ಠ ಪಕ್ಷ 12 ನಿಮಿಷಗಳವರೆಗೆ ಕ್ರಿಯಾ ನಡೆಯಲಿ. ದಿನಕ್ಕೆ 2 ಸಲ 48 ದಿನಗಳವರೆಗೆ ಮಾಡಿ. ಇದು ಒಂದು ಮಂಡಲ ಅಥವಾ ಆವರ್ತ, ಅಥವಾ ದಿನಕ್ಕೆ 1 ದಿನಕ್ಕೆ 90 ದಿನಗಳವರೆಗೆ ಮಾಡಿ. ಯಾರು ಬೇಕಾದರೂ ಈ ಕ್ರಿಯೆಯನ್ನು ಅಭ್ಯಾಸ ಮಾಡಿ ಅದರ ಲಾಭಗಳನ್ನು ಆನಂದಿಸಬಹುದು. ಸೂಚನೆಗಳನ್ನು ಯಾವ ಬದಲಾವಣೆಯೂ ಇಲ್ಲದಂತೆ ಸುಮ್ಮನೆ ಅನುಸರಿಸಿ. ಇದೊಂದು ಸರಳವಾದ ಆದರೆ ಶಕ್ತಿಶಾಲಿ ಕ್ರಿಯೆ. ದಿನದಲ್ಲಿ ಯಾವಾಗ ಬೇಕಾದರೂ ನೀವು ನಾನು ಈ ದೇಹವಲ್ಲ, ಈ ಮನವೂ ನಾನಲ್ಲ ಎಂದು ನೆನಪಿಸಿಕೊಳ್ಳಬಹುದು. ಕ್ರಿಯಾ ಮಾಡುವಾಗ ವಿಡಿಯೋದಲ್ಲಿರುವ ಧ್ವನಿಯನ್ನು ಉಪಯೋಗಿಸುವುದು ಉತ್ತಮ, ಆದರೆ ಈ ಧ್ವನಿಯ ಸಹಾಯ ಇಲ್ಲದೆಯೂ ಮಾಡಬಹುದು. ಸುಖಾಸನದಲ್ಲಿ ಕುಳಿತುಕೊಳ್ಳಿ, ಕೈಗಳನ್ನು ಅಂಗೈ ಮೇಲ್ಮುಖವಾಗಿ ಇರಿಸಿಕೊಳ್ಳಿ, ಮುಖವನ್ನು ಸ್ವಲ್ಪ ಮೇಲೆತ್ತಿ ಕುಳಿತುಕೊಳ್ಳಿ. ನೀವು ಈ ರೀತಿ ಮುಖವನ್ನು ಮೇಲೆ ಮಾಡಿದ ಕೂಡಲೇ ನಿಮ್ಮ ಗಮನ ಹುಬ್ಬುಗಳ ನಡುವೆ ಸಹಜವಾಗಿ ಕೇಂದ್ರೀಕೃತವಾಗುವುದನ್ನು ನೀವು ನೋಡುವಿರಿ. ಹುಬ್ಬುಗಳ ನಡುವಿನ ಈ ಹಗುರಾದ ಗಮನವನ್ನು ಕಾಪಾಡಿಕೊಳ್ಳಿ. ನಾನು ಈ 2 ವಾಕ್ಯಗಳನ್ನು ಹೇಳುವಾಗ, ಉಸಿರೆಳೆಯುವಾಗ ಈ ಯೋಚನೆ ಇರಿಸಿಕೊಳ್ಳಿ: ನಾನು ಈ ದೇಹವಲ್ಲ, ಉಸಿರು ಬಿಡುವಾಗ ಈ ಮನವೂ ನಾನಲ್ಲ. ನಾನು ಈ ದೇಹವಲ್ಲ, ಈ ಮನವೂ ನಾನಲ್ಲ. ನಾನು ಈ ದೇಹವಲ್ಲ,
ಈ ಮನವು ನಾನಲ್ಲ. ನಾನು ಈ ದೇಹವಲ್ಲ. 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 ಈ ಮನವು ನಾನಲ್ಲ. ನಾನು ಈ ದೇಹವಲ್ಲ.
ಈ ಮನವೂ ನಾನಲ್ಲ, ನಾನು ಈ ದೇಹವಲ್ಲ, 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 ಈ ಮನವೂ ನಾನಲ್ಲ. ಕಣ್ಣುಗಳು ಮುಚ್ಚಿಯೇ ಇರಲಿ ಮತ್ತು ಸುಮ್ಮನೆ ನಿಶ್ಚಲವಾಗಿ ಕುಳಿತಿರಿ. ಮುಖವು ಸ್ವಲ್ಪ ಮೇಲ್ಮುಖವಾಗಿರಲಿ. Thank you.
ನಿಮಗೆ ಬೇಕೆನಿಸುವಷ್ಟು ಸಮಯ ತೆಗೆದುಕೊಳ್ಳಿ, ಸಾಕೆನಿಸುವಷ್ಟು ಸಮಯ ತೆಗೆದುಕೊಳ್ಳಿ. ನಿಧಾನವಾಗಿ, ಬಹಳ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಪ್ರತಿದಿನ ಈಶಕ್ರಿಯಾ ಅಭ್ಯಾಸ ಮಾಡಿದರೆ ಆರೋಗ್ಯ, ಕ್ರಿಯಾಶೀಲತೆ, ಅಭಿವೃದ್ಧಿ ಮತ್ತು ಸ್ವಾಸ್ಥ್ಯ ಲಭಿಸುವುದು. ಇದು ಆಧುನಿಕ ಜೀವನದ ರಭಸವನ್ನು ಸಮರ್ಥವಾಗಿ ನಿಭಾಯಿಸಲು ಮತ್ತು ಜನರನ್ನು ಸಶಕ್ತರನ್ನಾಗಿಸಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವಂತೆ ಮಾಡಲು ಒಂದು ಶಕ್ತಿಶಾಲಿ ಸಾಧನವಾಗಿದೆ.